ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡ 2024 ಐಪಿಎಲ್ ಗಾಗಿ ತನ್ನ ಹೆಡ್ ಕೋಚ್ ಬದಲಾಯಿಸಿದ ಬಳಿಕ ಈಗ ಆರ್ಸಿಬಿ ತಂಡಕ್ಕೆ ಬೌಲಿಂಗ್ ಕೋಚ್ ಆಗಿ ಯಾರು ಬರುತ್ತಾರೆ ಎಂದು ಸಾಕಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಡೆಯುತ್ತಿವೆ. ಕಳೆದ 16 ಸೀಸನ್ಗಳಿಂದ ಯಾವುದೇ ಟ್ರೋಫಿ ಗೆಲ್ಲದ ಆರ್ಸಿಬಿ ತಂಡ ಈ ಬಾರಿ ಟ್ರೋಫಿ ಗೆಲ್ಲಲೇಬೇಕೆಂದು ಪಣತೊಟ್ಟಿದ್ದು, ಕಳೆದ ಎಲ್ಲಾ ಕೈ ನೆನಪುಗಳನ್ನು ಮರೆತು ಆರ್ಸಿಬಿ ಮ್ಯಾನೇಜ್ಮೆಂಟ್ ಈಗ ಹೊಸ ತಂಡವನ್ನು ಕಟ್ಟಲು ಪ್ರಯತ್ನಿಸುತ್ತಿದ್ದು, ಮುಂದಿನ ಸೀಸನ್ಗೆ ಆರ್ಸಿಬಿ ತಂಡದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಆಗುವ ಸಾಧ್ಯತೆಗಳಿವೆ. ಇದರ ಸಲುವಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಈಗಾಗಲೇ ಹೆಡ್ ಕೋಚ್ ಅವರನ್ನು ಸಹ ಬದಲಾಯಿಸಿದ್ದು, ಇದರ ಜೊತೆಗೆ ಬ್ಯಾಟಿಂಗ್ ಕೋಚ್, ಬೌಲಿಂಗ್ ಕೋಚ್ ಸೇರಿದಂತೆ ತಂಡದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳನ್ನು ಮಾಡುವ ಮೂಲಕ ಹೊಸ ಎನರ್ಜೆಟಿಕ್ ತಂಡವನ್ನು ಕಟ್ಟಲು ಆರ್ಸಿಬಿ ಮ್ಯಾನೇಜ್ಮೆಂಟ್ ನಿರ್ಧರಿಸಿದೆ. ಹಾಗಾದರೆ ಆರ್ಸಿಬಿ ತಂಡಕ್ಕೆ ಮುಂದಿನ ಬೌಲಿಂಗ್ ಕೋಚ್ ಯಾರಾಗಬಹುದು ಮತ್ತೆ ಯಾವ ಯಾವ ದಿಗ್ಗಜರು ಬೌಲಿಂಗ್ ಕೋಚ್ ಹುದ್ದೆಯ ರೇಸ್ ನಲ್ಲಿದ್ದಾರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಆರ್ಸಿಬಿಯ ಕೆಜಿಎಫ್ ನ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಅವರಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, 2024 ಐಪಿಎಲ್ಗೆ ಆರ್ಸಿಬಿಯ ಬೌಲಿಂಗ್ ಕೋಚ್ ಹುದ್ದೆಗೆ ಕೇಳಿ ಬರುತ್ತಿರುವ ಮೊದಲ ಹೆಸರು ಎಂದರೆ ಅದು ಆಸ್ಟ್ರೇಲಿಯಾದ ದಿಗ್ಗಜ ವೇಗದ ಬೌಲರ್ ಬ್ರೆಟ್ಲಿ ಅವರದ್ದು. ವೀಕ್ಷಕರೇ, ಬ್ರೆಟ್ಲಿ ಅವರ ಬೌಲಿಂಗ್ ಬಗ್ಗೆ ನಿಮಗೆ ಗೊತ್ತೇ ಇರಬಹುದು. ವಿಶ್ವದ ನಂಬರ್ 1 ವೇಗದ ಬೌಲರ್ ಗಳಲ್ಲಿ ಒಬ್ಬರಾಗಿರುವ ಬ್ರೆಟ್ಲಿ ಅವರು ಅಗ್ರೆಸಿವ್ ಮೈಂಡ್ ಸೆಟ್ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ. ಮತ್ತೆ ಆರ್ಸಿಬಿಯ ಬೌಲಿಂಗ್ ಕೋಚ್ ಹುದ್ದೆಗೆ ಬ್ರೆಟ್ಲಿ ಅವರು ಒನ್ ಆಫ್ ದಿ ಪರ್ಫೆಕ್ಟ್ ಸೂಟೇಬಲ್ ಕ್ಯಾಂಡಿಡೇಟ್ ಅಂತಾನೆ ಹೇಳಬಹುದು. ಸದ್ಯ ಬ್ರೆಟ್ಲಿ ಅವರ ಹೆಸರು ಆರ್ಸಿಬಿಯ ಬೌಲಿಂಗ್ ಕೋಚ್ ಹುದ್ದೆಗಾಗಿ ಮುಂಚೂಣಿಯಲ್ಲಿ ಕೇಳಿ ಬರುತ್ತಿದೆ. ನಂತರ ಈ ಹುದ್ದೆಗೆ ಕೇಳಿ ಬರುತ್ತಿರುವ ಇನ್ನೊಂದು ಹೆಸರು ಅಂದರೆ ಅದು ಆರ್ಸಿಬಿಯ ಮಾಜಿ ವೇಗದ ಬೌಲರ್ ಡೇಲ್ ಸ್ಟೇನ್ ಅವರದ್ದು. ಡೇಲ್ ಸ್ಟೇನ್ ಅವರು ಕೂಡ ವಿಶ್ವದ ಘಾತಕ ಬೌಲರ್ಸ್ ಗಳಲ್ಲಿ ಒಬ್ಬರಾಗಿದ್ದು, ಮತ್ತೆ ಇವರು ಆರ್ಸಿಬಿ ತಂಡದಲ್ಲಿ ಆಡಿದ ಅನುಭವವನ್ನು ಕೂಡ ಹೊಂದಿದ್ದಾರೆ. ಕಳೆದ ವರ್ಷ ಎಸ್ಆರ್ಎಚ್ ತಂಡದಲ್ಲಿ ಬೌಲಿಂಗ್ ಕೋಚ್ ಆಗಿದ್ದ ಡೇಲ್ ಸ್ಟೇನ್ ಅವರನ್ನು ಎಸ್ಆರ್ಎಚ್ ತಂಡ ಈ ವರ್ಷ ರಿಲೀಸ್ ಮಾಡುವ ಸಾಧ್ಯತೆ ಇದ್ದು, ಬರುವಂತಹ ಐಪಿಎಲ್ ಗಾಗಿ ಆರ್ಸಿಬಿಯ ಬೌಲಿಂಗ್ ಕೋಚ್ ಹುದ್ದೆಗಾಗಿ ಡೇಲ್ ಸ್ಟೇನ್ ಅವರು ಕೂಡ ರೇಸ್ ನಲ್ಲಿದ್ದಾರೆ. ನಂತರ ಇವರ ಜೊತೆ ಕೇಳಿ ಬರುತ್ತಿರುವ ಇನ್ನೊಂದು ಪ್ರಮುಖ ಹೆಸರೆಂದರೆ ಅದು ಶೇನ್ ಬಾಂಡ್. ಕಳೆದ ಹಲವು ವರ್ಷಗಳಿಂದ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಬೌಲಿಂಗ್ ಕೋಚ್ ಆಗಿ ಕೆಲಸ ಮಾಡುತ್ತಿದ್ದ ಶೇನ್ ಬಾಂಡ್ ಅವರನ್ನು ಸದ್ಯ ಮುಂಬೈ ಇಂಡಿಯನ್ಸ್ ತಂಡ ರಿಲೀಸ್ ಮಾಡಿ ಲಸಿತ್ ಮಲಿಂಗ ಅವರನ್ನು ಹೊಸ ಕೋಚ್ ಆಗಿ ಆಯ್ಕೆ ಮಾಡಿಕೊಂಡಿದೆ. ಆದ್ದರಿಂದ ಶೇನ್ ಬಾಂಡ್ ಅವರ ಹೆಸರು ಕೂಡ ಆರ್ಸಿಬಿಯ ಬೌಲಿಂಗ್ ಕೋಚ್ ಹುದ್ದೆಯ ರೇಸ್ ನಲ್ಲಿದೆ. ನಂತರ ಮುಂದುವರೆದು ನೋಡುವುದಾದರೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ವೆಂಕಟೇಶ್ ಪ್ರಸಾದ್ ಮತ್ತೆ ಅನಿಲ್ ಕುಂಬ್ಳೆ, ಈ ಇಬ್ಬರು ಆಟಗಾರರು ಕೂಡ ಈಗಾಗಲೇ ಆರ್ಸಿಬಿ ತಂಡದಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದು, ಬೆಂಗಳೂರಿನ ಚಿನ್ನಸ್ವಾಮಿಯ ಪಿಚ್ ಬಗ್ಗೆ ಇವರು ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಆದ್ದರಿಂದ ಅನಿಲ್ ಕುಂಬ್ಳೆ ಮತ್ತೆ ವೆಂಕಟೇಶ್ ಪ್ರಸಾದ್ ಅವರ ಹೆಸರು ಕೂಡ ಆರ್ಸಿಬಿಯ ಬೌಲಿಂಗ್ ಕೋಚ್ ಹುದ್ದೆಯ ರೇಸ್ ನಲ್ಲಿ ಕೇಳಿ ಬರುತ್ತಿದೆ. ಮತ್ತೆ ಇವರ ಜೊತೆ ಟೀಮ್ ಇಂಡಿಯಾದ ಮಾಜಿ ಆಟಗಾರರಾದ ಇರ್ಫಾನ್ ಪಠಾಣ್ ಮತ್ತೆ ಆರ್ಪಿ ಸಿಂಗ್ ಅವರ ಹೆಸರು ಸಹ ಕೇಳಿ ಬರುತ್ತಿದ್ದು, ಇನ್ನೇನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೆಲವೇ ಕೆಲವು ದಿನಗಳಲ್ಲಿ ಅಧಿಕೃತವಾಗಿ ಯಾವುದಾದರೊಂದು ಹೆಸರನ್ನು ಅನೌನ್ಸ್ ಮಾಡುವ ಸಾಧ್ಯತೆ ಇದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಇವರಲ್ಲಿ ಯಾರು ಆರ್ಸಿಬಿಯ ಮುಂದಿನ ಬೌಲಿಂಗ್ ಕೋಚ್ ಆಗಬೇಕೆಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.